ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಹೊಸ ವೀಡಿಯೋನ ಅಪ್ಡೇಟ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಸಿಗುತ್ತೆ. ನಮಸ್ಕಾರ ಗೆಳೆಯರೇ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಕೈಗಳ ರೇಖೆಗಳು ನಿಮ್ಮ ಒಂದು ಭವಿಷ್ಯ ಅಥವಾ ನಿಮ್ಮ ಜೀವನದ ಬಗ್ಗೆ ತಿಳಿಸಿಕೊಡುತ್ತದೆ. ನಿಮ್ಮ ಎರಡು ಕೈ ಜೋಡಿಸಿದಾಗ ಆಗುವ ಅರ್ಧ ಚಂದ್ರಮ ಅಥವಾ ಅರ್ಧ ಚಂದ್ರ ಏನಾಗುತ್ತೆ, ಅಥವಾ ಕೆಲವೊಬ್ಬರಿಗೆ ಸ್ಟ್ರೈಟ್ ಲೈನ್ ಬರುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ಅದೆರಡು ಜಾಯ್ನ್ ಆಗೋದಿಲ್ಲ, ಒಂದು ಚಂದ್ರ ಅಂತ ಏನು ಹೇಳ್ತೀವಿ ಅದೆರಡು ಜಾಯ್ನ್ ಆಗೋದಿಲ್ಲ, ಇನ್ನು ಕೆಲವೊಬ್ಬರಿಗೆ ಸ್ಟ್ರೈಟ್ ಲೈನ್ ಬರುತ್ತೆ, ಇನ್ನು ಕೆಲವೊಬ್ಬರಿಗೆ ಚಂದ್ರ ಕಾಣಿಸುತ್ತೆ, ಚಂದ್ರನ ಥರ ಒಂದು ಕರ್ವ್ ಕಾಣಿಸುತ್ತೆ. ಹೀಗಿದ್ದರೆ ಒಬ್ಬೊಬ್ಬರ ಅರ್ಥ ಏನು, ಇದರ ಒಂದು ಅರ್ಥಗಳೇನು, ಈ ಒಂದು ಜನರ ಪರ್ಸ್ನಾಲಿಟಿ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ತೀನಿ. ಮೊದಲನೇದಾಗಿ ಬಂದರೆ ಅರ್ಧ ಚಂದ್ರ, ಅಂದರೆ ಅರ್ಧ ಚಂದ್ರ ಕರ್ವ್, ಒಂದು ಕರ್ವ್ ಇವಾಗ ಇಮೇಜಲ್ಲಿ ನೋಡ್ತಿರ್ಬೋದು. ಈ ಥರ ಒಂದು ಕರ್ವ್ ಫಾರ್ಮ್ ಆದರೆ, ಅಂದರೆ ಕರ್ವ್ ಒಂದು ಎರಡು ಕೈನ ಜೋಡಿಸಿದಾಗ ನಿಮಗೆ ಒಂದು ಕರ್ವ್ ಬಂದರೆ ಏನರ್ಥ ಅಂತ ಹೇಳ್ತೀವಿ ನೋಡಿ. ಈ ವ್ಯಕ್ತಿಗಳು ತುಂಬಾ ಆಕರ್ಷಿತರಾಗಿರ್ತಾರೆ, ಈ ವ್ಯಕ್ತಿಗಳಿಗೆ ಪ್ರೀತಿಯನ್ನು ಪಡೆಯುವ ಇಚ್ಛೆ ಇರುತ್ತದೆ, ಆದರೆ ಇವರು ಇದನ್ನು ತೋರಿಸ್ಕೊಳ್ಳುವುದಿಲ್ಲ. ಇವರು ತುಂಬಾ ಬುದ್ಧಿವಂತರಾಗಿರ್ತಾರೆ, ಹಾಗೆ ಯಾವುದೇ ಒಂದು ಕಷ್ಟ ಎದುರಾದರೂ ಕೂಡ ಈಸಿಯಾಗಿ ಅದನ್ನು ನಿಭಾಯಿಸ್ತಾರೆ. ಇವರು ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿಯನ್ನು ನೋಡಿ ಹೆದರೋದಿಲ್ಲ, ಅದನ್ನು ಮುನ್ನುಗ್ಗಿ ಅದನ್ನು ಒಂದು ಸರಿ ಮಾಡುವಂಥ ಒಂದು ಮನೋಭಾವ ಇವರದಾಗಿರುತ್ತೆ. ಇನ್ನು ಎರಡನೇ ವಿಚಾರಕ್ಕೆ ಬಂದರೆ, ಅಂದರೆ ಒಂದು ನಿಮ್ಮ ಕೈಯನ್ನು ಜೋಡಿಸಿದಾಗ ಸ್ಟ್ರೇಟ್ ಲೈನ್ ಫಾರ್ಮ್ ಆದರೆ, ಎರಡು ಒಂದು ಸ್ಟ್ರೇಟ್ ಲೈನ್ ಥರ ಫಾರ್ಮ್ ಆದರೆ, ಕರ್ವ ಬಿಟ್ಟು ಸ್ಟ್ರೇಟ್ ಲೈನ್ ಥರ ಫಾರ್ಮ್ ಆದರೆ, ಇವರು ಶಾಂತಮೂರ್ತಿ ಹಾಗೂ ದಯೆ ಇರುವ ವ್ಯಕ್ತಿಯಾಗಿರುತ್ತಾರೆ. ಇವರಿಗೆ ಯಾವುದೇ ಕೆಲಸವನ್ನು ಆರಾಮಾಗಿ ಮಾಡುವುದು ತುಂಬ ಇಷ್ಟವಾಗುತ್ತದೆ. ಕೋಟಿಯಲ್ಲಿ ಒಬ್ಬರಿಗೆ ಮಾತ್ರ ಇಂಥ ಒಂದು ರೇಖೆ ಇರುತ್ತದೆ ಎಂದು ಕೂಡ ಹೇಳಲಾಗುತ್ತೆ, ಹಾಗೂ ಇವರ ಮನಸ್ಸು ತುಂಬ ಪರಿಶುದ್ಧವಾಗಿರುತ್ತದೆ ಎಂದು ಕೂಡ ಹೇಳಲಾಗುತ್ತೆ. ಇನ್ನೂ ಮೂರನೇ ಟೈಪ್ ಅಂದರೆ, ನಿಮ್ಮ ಒಂದು ಕೈ ಎರಡು ಜೋಡಿಸಿದಾಗ, ನಿಮ್ಮ ಎರಡು ಕೈಗಳು ಜೋಡಿಸಿದಾಗ ಒಂದು ಅರ್ಧ ಚಂದ್ರಮ ಅಥವಾ ಅರ್ಧ ಚಂದ್ರ ಕೂಡ ಆಗುವುದಿಲ್ಲ, ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೆ, ಅಂದರೆ ಆ ಲೈನ್ ಎರಡು ಜಾಯ್ನ್ ಆಗಲಿಲ್ಲ ಅಂದರೆ, ಇವರಿಗೆ ಜನರ ಮಧ್ಯೆ ಇರುವುದು ತುಂಬ ಇಷ್ಟ ಆಗುತ್ತದೆ, ಹಾಗೂ ಇವರನ್ನು ಯಾರು ಇಷ್ಟಪಡುತ್ತಾರೋ ಅವರೊಂದಿಗೆ ಬೇಗ ಹೊಂದಿಕೊಳ್ಳುತ್ತಾರೆ. ಇವರು ನೋಡೋದಕ್ಕೆ ಎಷ್ಟು ಶಾಂತವಾಗಿಲ್ಲದಿದ್ದರೂ ಮನಸ್ಸು ಮಾತ್ರ ಪರಿಶುದ್ಧವಾಗಿರುತ್ತದೆ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋ ಯಾವುದ್ರ ಬಗ್ಗೆ ಮಾಡಬೇಕು ಅನ್ನೋದು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.